ನಾವೀಗ ಜಂಬೂ ಸವಾರಿಯಲ್ಲಿ ಅತ್ಯಂತ ಅನುಭವವನ್ನು ಹೊಂದಿರುವಂತ ಗೋಪಾಲ ಸ್ವಾಮಿ ಆನೆಯ ಬಳಿ ಇದ್ದೇವೆ. ನೀವು ನೋಡ್ತಾ ಇರಬಹುದು ಗೋಪಾಲ ಸ್ವಾಮಿಯನ್ನ 13ನೇ ಬಾರಿ ಆತ ಜಂಬೂ ಸವಾರಿಗಾಗಿ ನಗರಕ್ಕೆ ಆಗಮಿಸಿದ್ದಾನೆ. ಅತ್ಯಂತ ಯಶಸ್ವಿಯಾಗಿ ದಸರೆಯಲ್ಲಿ ತನಗೆ ನೀಡಿದಂತ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾನೆ. ಈ ಬಾರಿಯೂ ಸಹ ಸಾಲಾನೆಯಾಗಿ ಈ ಒಂದು ಗೋಪಾಲ ಸ್ವಾಮಿಯನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಸಾಮಾನ್ಯವಾಗಿ ಜಂಬೂ ಸವಾರಿ ಮೆರವಣಿಗೆ ಅಂತ ಹೇಳಿದ್ರೆ ಅಲ್ಲಿ ಬರುವಂತ ಗಜಪಡೆಗಳನ್ನು ನೋಡಲಿಕ್ಕೆ ಲಕ್ಷಾಂತರ ಜನರು ಬರ್ತಾರೆ. ಒಂದೊಂದು ಆನೆ ಒಂದೊಂದು ಜವಾಬ್ದಾರಿಯನ್ನು ನಿರ್ವಹಿಸುತ್ತದೆ. ಅದರಲ್ಲಿ ಸಾಲಾನೆಗಳ ಪೈಕಿಯಲ್ಲಿ ಅಗ್ರಗಣ್ಯವಾದಂತದ್ದು ಗೋಪಾಲ ಸ್ವಾಮಿ ಅಂತಲೇ ಹೇಳಬಹುದು. ಸೋ ಗೋಪಾಲ ಸ್ವಾಮಿ ಈಗಾಗಲೇ 13 ಸಲ ಬಂದಿದೆ. ಬೇರೆವರಿಗೆಲ್ಲರಿಗೂ ಒಂದು ಮಾರ್ಗದರ್ಶನ ನೀಡುವಂತ ಕೆಲಸವನ್ನು ಸಹ ಮಾಡುತ್ತಿದ್ದಾನೆ. ಏನು ಹೇಳಬಹುದು ಈ ಗೋಪಾಲ ಸ್ವಾಮಿ ಬಗ್ಗೆ? ಈಗ ಗೋಪಾಲ ಸ್ವಾಮಿ 39 ವಯಸ್ಸು. ಈಗ ಇದು 14ನೇ ದಸರಾ ಅವನಿಗೆ. ಪ್ರತಿ ವರ್ಷನೂ ಬರ್ತಾನೆ ಅವನು. ನಮ್ಮ ನೌಫತ್ ಅಥವಾ ಸಾಲಾಣೆಯಾಗಿ ನಡೀತಾ ಇರ್ತಾನೆ ಇವನು. ಏನಂತ ಹೇಳಿದ್ರೆ ನಮ್ಮ ಕ್ಯಾಂಪಲ್ಲಿ ಇರುವ ಒಂದು ಟಾಲೆಸ್ಟ್ ಅಂಡ್ ಹೆವಿಯೆಸ್ಟ್ ಎಲಿಫೆಂಟ್ ಅಂತ ಹೇಳಬೇಕು. ನಮ್ಮ ಅರ್ಜುನ ಆದಮೇಲೆ 9¾ ಫೀಟ್ ಹೈಟ್ ಇದ್ದಾನೆ. ವೆಯ್ಟ್ ನೋಡಿದ್ರೆ ಈಗ ಲಾಸ್ಟ್ ಒಂದು ತಿಂಗಳ ಹಿಂದೆ ತೂಕ ಮಾಡುವಾಗ 5350 ಕೆಜಿ ತೂಕ ಆಗಿದ್ದಾನೆ ಅವನು. ಬೆನ್ನೇನು ನೋಡಿದ್ರೆ ತುಂಬ ಫ್ಲಾಟ್ ಇರುತ್ತೆ. ನೆಕ್ಸ್ಟ್ ಒಂದು ಅಂಬಾರಿ ಆಣೆಯಾಗಿ ನಾವು ಈ ಆಣೆಯನ್ನು ಉಪಯೋಗಿಸಬಹುದು. ಬಟ್ ಇವನಿಗೆ ಏನಂತ ಹೇಳಿದ್ರೆ ಸ್ವಲ್ಪ ಅವನು ಒಂದು ನಿಲ್ತಾ ಇಲ್ಲ. ದೇರ್ ಇಸ್ ಅ ಪ್ರಾಬ್ಲಮ್. ಬೇರೆ ಎಲ್ಲ ಕೆಲಸನೂ ಮಾಡ್ತಾನೆ. ಅವನಿಗೆ ಏನಂತ ಹೇಳಿದ್ರೆ ಬೆನ್ನೆ ಮೇಲೆ ಏನಾದರೂ ಹಾಕ್ಬಿಟ್ರೆ ನನ್ನ ಮೇಲೆ ಯಾಕೆ ನೀವು ಭಾರ ಹಾಕ್ತೀರಿ ಅಂತ ಒಂದು ಭಾವನೆ ಇರೋದು. ಬಟ್ ಒಳ್ಳೆಯ ಆಣೆ. ನಮ್ಮ ಟ್ರೈನಿಂಗ್ ಇದು ತನಕ ಯಾವುದೇ ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾನೆ. ಅವನಿಗೂ ಸಹ ಫುಲ್ ವೆಯ್ಟ್ ಈ ಸಾರಿ ನಾವು ಹಾಕಿದ್ದೀವಿ. ನೋಡೋಣ ಮುಂದಿನ ದಸರಾಗರಲ್ಲಿ ಒಂದು ಒಳ್ಳೆಯ ಆಣೆಯಾಗಿ ನಾವು ಉಪಯೋಗಿಸಬಹುದು ಇದನ್ನು. ಕೋಪಲ್ ಆಕ್ಚುಲಿ ಏನಂತ ಹೇಳಿದ್ರೆ ಅದೇ ನಮ್ಮ ಆಣೆಗಳೆಲ್ಲ ಒಂದು ಕಾಡಾಣೆಗೆ ಅದು ಒಂದು ವೈಲ್ಡ್ ಎಲಿಫೆಂಟ್ ಬಿಹೇವಿಯರ್ ಇದ್ದೇ ಇರುತ್ತೆ. ಯಾಕಂದ್ರೆ ಇನ್ನು ಆಫ್ಟರ್ 2 ಡೇಸ್ ಅದು ಕಾರ್ಯಾಚರಣೆಗೆ ರೆಗ್ಯುಲರ್ ಇದಕ್ಕೆ ಹೋಗಬೇಕು. ಅದು ನಾವು ತುಂಬ ಒಂದು ಸಾಕಾಣೆ ಥರ ನಾವು ಇಟ್ಕೊಂಡ್ರೆ ನಾವು ಕಾಡಲ್ಲಿ ಉಪಯೋಗ ಮಾಡೋಕ್ಕೆ ಬರುವುದಿಲ್ಲ. ಹಂಗಾದ್ರಿಂದ ಅದು ವೈಲ್ಡ್ ಕ್ಯಾರೆಕ್ಟರ್ ನಾವು ಬದಲಾವಣೆ ಮಾಡೋಕ್ಕೆ ಯಾವಾಗಲೂ ಟ್ರೈ ಮಾಡುವುದಿಲ್ಲ. ಅದು ಇರುವ ಕ್ಯಾರೆಕ್ಟರಲ್ಲಿ ನಾವು ಎಷ್ಟು ಟ್ರೈನಿಂಗ್ ಕೊಟ್ಟು ಉಪಯೋಗಿಸೋಕ್ಕಾಗುತ್ತೋ ಅಷ್ಟು ಉಪಯೋಗಿಸ್ತಾ ಇದ್ದೀವಿ. ಇದು ಗೋಪಾಲ ಸ್ವಾಮಿಯ ವಿಶೇಷತೆ. ಅಂದರೆ ಅತ್ಯಂತ ಹಿರಿಯನಾಗಿರುವ ಆಯಿತ ಈ ಬಾರಿ ಸಾಲಾನೆಯ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾನೆ. ಬರುವಂಥ ಎಲ್ಲ ಆನೆಗಳಿಗೂ ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ. ಇನ್ನು ಪ್ರಮುಖವಾಗಿ ಸಾಕಷ್ಟು ಆನೆಗಳು ಉಳ್ಕೊಂಡಿದ್ದಾವೆ. ಕೆಲವೇ ಕೆಲವು ಆನೆಗಳಿದ್ದಾವೆ, ಅವುಗಳ ಪರಿಚಯವನ್ನು ಮಾಡಿಕೊಡ್ತೀನಿ, ಬನ್ನಿ.